ಕೃಷ್ಣಣ್ಣ ನಮ್ಮಿಂದ ದೂರ ಆಗಿ 14 ವರ್ಷ ಆಯಿತು. ಆದರೆ ಅವರ ಕನಸು ಆಸೆಗಳು ಯಾವತ್ತೂ ನಮ್ಮಿಂದ ದೂರ ಆಗಿಲ್ಲ, ದೂರ ಆಗೋದಕ್ಕೂ ನಾವು ಬಿಡೋದಿಲ್ಲ. ಯಾಕೆ ಅಂದ್ರೆ ಈ ಬದುಕು, ಈ ಪದವಿ, ನಿಮ್ಮೆಲ್ಲರ ಪ್ರೀತಿ ಇವೆಲ್ಲ ಕೃಷ್ಣಣ್ಣ ಕೊಟ್ಟಿರೋ ಭಿಕ್ಷೆ. ಕೊನೆ ಉಸಿರಿರೋವರೆಗೂ ಕೃಷ್ಣಣ್ಣ ಜನಗಳಿಗೋಸ್ಕರ ಬದುಕಿದ್ರು. ಈಗಲೂ ಅವ್ರು ನಮ್ಮವರೇನೆ, ನಮ್ಮ ಕೊನೆ ಉಸಿರಿರೋವರೆಗೂ ನಮ್ಮ ಹೃದಯದಲ್ಲಿ ಇರ್ತಾರೆ. ಹೌದು, ಅವರು ಬರೀ ನಾಯಕರಲ್ಲ, ದೇವರು. ದೇವರಿಗೆ ಸಾವಿಲ್ಲ, ದೇವರಿಗೆ ಸಾವಿಲ್ಲ. ಕೃಷ್ಣನಿಗೆ, ಕೃಷ್ಣನಿಗೆ, ಕೃಷ್ಣನಿಗೆ. ತಂದೆ 14 ವರ್ಷ ಆದ್ಮೇಲೆ ಕೋಮಾ ಇಂದ ಹೊರಗ್ ಬಂದಿದ್ದಾರೆ. ಇಟ್ಸ್ ಎ ಮಿರಾಕಲ್. ಬ್ರೈನ್ ನ ಟೆಂಪೋರಲ್ ಲೋಬ್ ಅನ್ನೋ ಪಾರ್ಟಿಗೆ ಪೆಟ್ಟು ಬಿದ್ದಿದ್ರಿಂದ ಹೀಗಾಗಿದ್ದು. ಇಂಥ ಪೇಷಂಟ್ಸ್ ನ ಮುಂದೆ ಆದಷ್ಟು ಸಂತೋಷವಾಗಿ ನೋಡ್ಕೊಳ್ಳೋದ್ರಿಂದ ಬೇಗ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ಅಥವಾ ಶಾಕ್ ಏನಾದ್ರೂ ಆದ್ರೆ ಮತ್ತೆ ಕೋಮಾಗ ಹೋಗ್ತಾರೆ, ಅದು ಅವರ ಜೀವಕ್ಕೆ ಅಪಾಯ. ಇದು ವರನೋ ಶಾಪನೋ ಅರ್ಥ ಆಗ್ತಾ ಇಲ್ಲ. ಬಾಬಾ ಸಂತೋಷವಾಗಿರ್ಬೇಕು. ಬಾವನಿಗೆ ಜನ ಅಂದ್ರೆ ಪ್ರಾಣ, ಜನರಿಗೂ ಅಷ್ಟೇ. ಕೃಷ್ಣ ಭಾವ ಅಂದ್ರೆ ಪ್ರಾಣ. ನೀನು ಅವ್ರ ಹಾಗೆ MLA ಆಗ್ಬೇಕು ಅನ್ನೋದೇ ಅವ್ರ ಆಸೆ. ನೀನು ಜನರಿಂದ ದೂರ ಇದೀಯ. ನಿಮ್ ಚಿಕ್ಕಪ್ಪ ಬೇರೆ ಬದುಕಿಲ್ಲ. ಈ ಸತ್ಯ ಭಾವನಿಗೇನಾದ್ರೂ ಗೊತ್ತಾದ್ರೆ? ಮಾವಾ, ಅಪ್ಪಾಜಿ ಕೋಮಾಯಿಂದ ಮತ್ತೆ ಹೊರಗೆ ಬಂದಿರೋದೆ ನಮ್ಮನ್ನ ಜನರು ನೋಡ್ಬೇಕು ಅನ್ನೋ ಆಸೆಯಿಂದ. ಜನರ ಪ್ರೀತಿ ಜೊತೆಗೆ ನಮ್ ಪ್ರಯತ್ನನೂ ಸೇರಿದ್ರೆ ಕಷ್ಟ ಆಗಲ್ಲ ಅನ್ಸುತ್ತೆ. ನಾನೇ ಪಿವಿ ಭೂಷಣ್. ಈ ಮನೆ ಯಜಮಾನನ ಮುಗಿಸಿ ಈ ಅರಮನೆಯಲ್ಲಿ ರಾಜ್ ದರ್ಬಾರ್ ನಡೆಸಿರೋದು ನಾನೇ. ಕ್ರೈಮ್ ಅನ್ನೋದು ನನಗೆ ಐಸ್ ಕ್ರೀಮ್ ಇದ್ದಂಗೆ. ನೋಬಡಿ ಕ್ಯಾನ್ ಸ್ಕ್ರಾಚ್ ಮೀ. ನೋಬಡಿ ಕ್ಯಾನ್ ಸ್ಕ್ರಾಚ್ ಮೀ ಅಲ್ಲ ಕಣಲೆ, ಸ್ಕ್ರಾಚ್ ಮೀ ಅಂದ್ರೆ ಕೆರ್ಕೊಳ್ಳೋದು, ಕ್ಯಾಚ್ ಮೀ ಅಂದ್ರೆ ಹಿಡ್ಕೊಳ್ಳೋದು. ಡಬ್ಬಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಳ್ರಿ ರೇ, ಟೆಕ್ನಾಲಜಿ ಬಳಸ್ಕೊಳ್ರಿ. ನನಗೆ ಸಜೆಷನ್, ನೆಗೆಟಿವ್ ಕ್ಯಾರೆಕ್ಟರ್ ಕೇಳ್ಕೊಂಡ್ ಬಂದ್ಬಿಟ್ಟು ನೆಗೆಟಿವ್ ತಿಂತಾ ಇದೆಯಲ್ಲೋ, 30ನೇ ಟೇಕು. ಏನ್ ಸೆಂಚುರಿ ಬರ್ಸ್ಬೇಕು ಅಂತಿದ್ಯಾ? ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಯಾರು ಕಲಾವಿದ್ರು ಮನೆಗೆ ಬೇಡ ಬಿಡ. ಸೀದಾ ರಕ್ಷಿತನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ನೀನ್ ಯಾವ ಹೇಳಕ್ಕೆ? ನಾನ್ ಡೈರೆಕ್ಟರ್ ಪಿವಿ ಭೂಷಣ್, ಓನರ್ ಆಫ್ ದಿ ಹೌಸ್. ನೋ ಲೊಕೇಶನ್, ನೋ ಶೂಟಿಂಗ್. ಬೇಕಾದ್ರೆ 10,000 ಜಾಸ್ತಿ ಕೊಡ್ತೀನಿ. ಬಾಯಿಗೆ ನನ್ನ ಎಕ್ಕ ತುರ್ಕ, ನನಗೆ ಇನ್ನೂ ಅಡ್ವಾನ್ಸ್ ಕೊಟ್ಟಿಲ್ಲ. ನಿನ್ನ ಮಗನಿಗೆ 10,000 ಕೊಡ್ತೀಯಾ? ಯಾರೀ ಕಾಮಿಡಿ ಪೀಸ್? ಈ ಮನೇಲಿ ರಾಮೇಗೌಡ ಅಂತ ಅಕೌಂಟೆಂಟ್ ಇದ್ದಿರಲ್ಲ, ಅವರು ಈ ಮನೆನ ನಿಮ್ಮ ಮಾವನ ಹತ್ರ ತಗೊಂಡ್ರು. ಇವನ್ ಅವ್ರ ಮಗಳಿಗೆ ಡವ್ ಹೊಡೆದ್ಬಿಟ್ಟು ಓನರ್ ರೇಂಜಿಗೆ ಬಿಲ್ಡ್ ಅಪ್ ಕೊಡ್ತಾವನೆ. ಸರ್, ಇವನ್ಗೆ ಆಕ್ಟಿಂಗ್ ಹುಚ್ಚು ಬೇರೆ ಇದೆ. ಇಷ್ಟು ಡೀಟೇಲ್ಸ್ ಆಗ್ಬಿಡು. ಜ್ಯೂಸ್ ಕೊಡ್ಲಿ, ನಾನ್ ಬಿಟ್ಬಿಡ್ತೀನ. ಏನೋ ಮೋಹನ, ಯಾರೋ ಈ ಮಗು ಒಳ್ಳೆ ಹೀರೋ ತರ ಇದಾನೆ. ಸರ್, ಇವ್ರು ಬರತ್ ಅಂತ ಶೂಟಿಂಗ್ ಲೊಕೇಶನ್ ನೋಡಕ್ ಬಂದಿದ್ದಾರೆ ಸರ್. ಏ ಡೈರೆಕ್ಟರ್, ಲೊಕೇಶನ್ ಫಿಕ್ಸ್ ಮಾಡೋದು? ಓ, ಇವಾಗ ಹೀರೋಗಳೇ ಲೊಕೇಶನ್ ಫಿಕ್ಸ್ ಮಾಡ್ಬಿಡ್ತಾರ? ಸರ್, ಇವ್ರು ಬರೀ ಹೀರೋ ಮಾತ್ರ ಅಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲಾನು. ಅದೇ ನಮ್ಮ ಮಾಜಿ MLA ಕೃಷ್ಣ ಪ್ರಸಾದ್ ಅವರು ಇದ್ರಲ್ಲ ಸರ್, ಅವ್ರ ಲೈಫ್ ಹಿಸ್ಟ್ರಿ ಮೇಲೆ ಒಂದು ಫಿಲ್ಮ್ ಮಾಡ್ತಾ ಇದೀವಿ. ಫಿಲ್ಮ್? ಹೌದು ಸರ್. ಹೇ ಗೊತ್ತು, ಈ ಮನೆ ಹಳೆ ಓನರು, ಅವ್ರ ಲೈಫ್ ಸ್ಟೋರಿನ ಇಲ್ಲಿ ಮಾಡ್ದೆ. ಏನ್ ಸಿಟಿ ಮಾರ್ಕೆಟ್ ಮಸೀದಿ ಮುಂದೆ ಮಾಡ್ತೀರಾ? ಅದಕ್ಕೆ ಸರ್, ಶೂಟಿಂಗ್ ಮಾಡ ಅಂತ ಅನ್ಕೊಂಡಿದೀನಿ. ಆ ಪೇಮೆಂಟ್ ಏನಂತ ಹೇಳಿದ್ರೆ? ಪೇಮೆಂಟ್ ಗೆ ಬಂದವನ್ಗೆ ಪೇಮೆಂಟ್ ಚಿಂತೆ ಯಾಕೆ ಸರ್? ಏನಾಯ್ತು? ಏನ್ ಟೈಮಿಂಗು, ಏನ್ ರೈಮಿಂಗು, ಪೇಮೆಂಟ್ ಪೇಮೆಂಟ್, ಯುವರ್ ಅನ್ಬಿಲೀವಬಲ್ ಸರ್. ವಾಹ್, ನಿನ್ನ ಎಕ್ಸೈಟ್ಮೆಂಟ್ ಈ ಪಿವಿ ಭೂಷಣ್ಗೆ ತುಂಬಾ ಇಷ್ಟ ಆಗ್ಬಿಡ್ತು. ಪಿವಿ ಭೂಷಣ? ಪದ್ಮವಿಭೂಷಣ್. ಹೋ, ನಿಮ್ಗೆ ಅದು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ, ನಾನು ಇಟ್ಕೊಂಡಿದ್ದೀನಿ. ಡೋಂಟ್ ವರಿ ಸರ್, ನಾನು ತೆಗಿಯೋ ಸಿನಿಮಾಲಿ ನಿಮ್ಗೆ ಅದು ಬರಕ್ ಮಾಡ್ತೀನಿ. ನಂಗೆ ಕೊಡಿಸ್ಬಿಡಿ ಸರ್, ನನ್ನ ಹೆಂಗ್ ಬೇಕಾದ್ರೂ ಒಪ್ಕೊಳ್ಳಿ ಸರ್. ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ, ಜೈನ್ ಹಿಡ್ದಂಗೆ ಹಿಂಡು ಬಿಡ್ತೀನಿ. ಏನ ನಿಮ್ ಟ್ಯಾಲೆಂಟ್? Thank you.
slightly towards right. Pan right, pan right. Yeah, fix it there. Narasimha, kelthidya? Ee monitor kaanista idyalla, adanna pan madbekalla. Okay, swalpa lift it. ನಮಸ್ಕಾರ, ಕ್ಯೂ ಟಿ ವಿ ವಾರ್ತೆಗೆ ತಮಗೆಲ್ಲ ಸ್ವಾಗತ. ಪ್ರೊಫೆಷನ್ ಆಗಲ್ದೆ ಪರ್ಸನಲ್ ಆಗಿ ಸಪೋರ್ಟ್ ಮಾಡ್ತಿದ್ರ? ಏ ಪರವಾಗಿಲ್ಲ ಬಿಡು ಮೋಹನ್, ಅಪ್ಪ ಬದುಕಿರೋ ವಿಷಯ ಹೊರಗೆ ಯಾರಿಗೂ ಗೊತ್ತಾಗಬಾರ್ದು. ಅವ್ರು ಋಣ ತೀರ್ಸೋಕೆ ಸಿಕ್ಕಿರೋ ಅವಕಾಶನ ನಾನು ತಪ್ಪಿಸ್ಕೊಳ್ತೀನ. ಋಣನ? ನನಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕಾರ್ಡ್ ಕೊಡಿಸಿದೆ ಅಣ್ಣವರು. ಮೂರೊತ್ತು ಊಟ ಮಾಡ್ತಾ ಇದ್ದೀನಿ, ಅದು ಅವ್ರು ಕೊಟ್ಟು ಭಿಕ್ಷೆ. ಭಿಕ್ಷೆ ಏನ್ಬೇಡಿ, ಅವ್ರು ಸಹಾಯ ಮಾಡಿದ್ದು ನಿಮ್ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ. ಸಹಾಯ ಮಾಡೋದು ಕರ್ತವ್ಯ ಅಂತಿದ್ರು ಅಣ್ಣ, ನಿಮ್ದು ಅದೇ ಗುಣ ಅಣ್ಣ. ಭಾಯ್, ನೀವು ಈ ಟೈಮ್ನಲ್ಲಿ ಮುಂಬೈಗೆ ಬರಬಾರ್ದಾಗಿತ್ತು. ಐ ಹೇಟ್ ಅಡ್ವೈಸರ್ಸ್. ನನ್ನ ತಮ್ಮನ್ ಕೊಂದವರು ಯಾರು ಅಂತ ತಿಳ್ಕೊ ಅಂದ್ರೆ ಇಲ್ಲಿವರೆಗೂ ತಿಳ್ಕೊಳಕ್ ಆಗಿಲ್ಲ ನಿಂಗೆ. ಏನ್ ಕಿತ್ತಾಗ್ತಾ ಇದ್ಯಾ ನೀನು? ಭಾಯ್, ಗುರುತರ ಅವ್ರ ಮರ್ಡರ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಸಿಚುವೇಶನ್ ತುಂಬಾ ಟೈಟ್ ಆಗಿದೆ. ಕಮಿಷನರ್ ಎಲ್ಲಾ ವಿಷಯನು ಕಾನ್ಫಿಡೆನ್ಶಿಯಲ್ ಆಗಿಟ್ಟಿದ್ದಾರೆ. ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಇಮ್ಮಿಡಿಯೇಟ್ ಆಗಿ ಆ ಪೊಲೀಸ್ ಆಫೀಸರ್ ಯಾರು ಅಂತ ನನಗ್ ಗೊತ್ತಾಗ್ಬೇಕು.